ಈ ಥರ ಒಂದು ನೀವು ನೋಡಿದ್ರಲ್ಲ ಮೂರ್ತಿ ಸರ್ಗೆ ತುಂಬ ಇಷ್ಟವಾದ ಆರ್ಟಿಸ್ಟು ಮೈಸೂರು ಬ್ರದರ್ಸ್, ಮೈಸೂರು ನಾಗರಾಜ್ ಸರ್, ಮಂಜುನಾಥ್ ಸರ್, ಅವ್ರ ಕಚೇರಿ ಇಲ್ಲದೆ ಇನ್ಯಾರ ಕಚೇರಿ ಇರಬೇಕು? ನೆಮ್ಮದಿಯಾಗೆ ಮೂರ್ತಿ ಸರ್ನ ಹೇಗೆ ನೋಡಿ ಕಣ್ಣಿಗೆ ತುಂಬ ಆನಂದ ಆಯಿತು ಇವತ್ತು ಈ ಕಚೇರಿ ಕೇಳಿ ಕಿವಿಗೆ ತಂಪು ಮಾಡ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ವೆಲ್ಕಮ್ ಟು ಯು ಫಾರ್ ದಿಸ್ ಕಾನ್ಸರ್ಟ್ ನಾಗರಾಜ್ ಸರ್ ಆ್ಯಂಡ್ ಮಂಜುನಾಥ್ ಸರ್. ನಾನು ಎಲ್ಲರ ಹತ್ರ ಧೈರ್ಯವಾಗಿ ಒಂದು ವಿಷಯ ಹೇಳ್ತಾ ಇರ್ತೀನಿ ಯಾವಾಗಲೂ, ಜಗತ್ತಿನಲ್ಲಿ ಎಷ್ಟು ಥರ ಮೃದಂಗಂ ಪ್ಲೇಯಿಂಗ್ ಇದೆಯೋ ಅದಷ್ಟೂ ಥರ ರಾಜಾರೋಷವಾಗಿ ಒಂದು ಅಥಾರಿಟೇಟಿವ್ ಆಗಿ ಅದರ ಬಗ್ಗೆ ಎಲ್ಲ ತಿಳ್ಕೊಂಡಿರುವಂಥ ಒಬ್ಬ ಮಹಾನ್ ವಿದ್ವಾಂಸರು ನಮ್ಮ ಅರ್ಜುನ್ ಕುಮಾರ್ ಸರ್ ಅವರು ಇವತ್ತು ಇಲ್ಲಿ ಮೃದಂಗ ನುಡಿಸೋದಕ್ಕೆ ಬಂದಿದ್ದಾರೆ. ಸರ್ ಥ್ಯಾಂಕ್ ಯು ಸೋ ಮಚ್, ವೆಲ್ಕಮ್ ಟು ಯು. ಗುರುಪ್ರಸನ್ನ ಮೂರ್ತಿ ಸರ್ ಜೊತೆ ನನಗೆ ಗೊತ್ತಿರೋ ಹಂಗೆ ನಮ್ಮ ಜನ್ರೇಷನಲ್ಲಿ ಎಲ್ರಿಗಿಂತ ಫಸ್ಟ್ ನುಡಿದಂಥ ಒಬ್ಬ ಕಲಾವಿದ, ಆ ಥರ ಒಂದು ಅದೃಷ್ಟವಂತ. ಅವರು ಎಷ್ಟು ಒಳ್ಳೆಯ ಆರ್ಟಿಸ್ಟ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತೇ ಇದೆ, ಮತ್ತೆ ಅದನ್ನು ಪುನರಾವರ್ತನೆ ಮಾಡಲಿಕ್ಕೆ ಇಷ್ಟಪಡೋದಿಲ್ಲ. ಥ್ಯಾಂಕ್ ಯು ಸೋ ಮಚ್ ಗುರು ಫಾರ್ ಕಮಿಂಗ್ ಆ್ಯಂಡ್ ಅಕ್ಸೆಪ್ಟಿಂಗ್ ಟು ಪ್ಲೇ ಹಿಯರ್, ವೆಲ್ಕಮ್ ಟು ಯು. ಇನ್ನೊಬ್ಬ ಕಲಾವಿದ ಮೂರ್ತಿ ಸರ್ ಜೊತೆ ತುಂಬ ಕಚೇರಿಗಳನ್ನ ನುಡಿಸಿ, ಆ್ಯಕ್ಚುಲಿ ಈ ಕಾಂಬಿನೇಷನ್ನಲ್ಲೇ ಮೂರ್ತಿ ಸರ್ ಜೊತೆ ನುಡಿಸಿರುವಂಥ ಇನ್ನೊಬ್ಬ ಕಲಾವಿದ ನಮ್ಮ ದೇಶದ ಒಬ್ಬ ಅತ್ಯುನ್ನತ ಘಟಂ ಕಲಾವಿದ ಗಿರಿಧರ್ ಉಡುಪ ಅವರು. ಅವರು ಇವತ್ತಿಲ್ಲಿ ಬಂದು ನಮ್ಮ ಸಂಸ್ಥೆಯಲ್ಲಿ ನುಡಿಸ್ಲಿಕ್ಕೆ ಒಪ್ಕೊಂಡಿರೋದು ನಮಗೆಲ್ಲ ತುಂಬ ಸಂತೋಷ ಆಗಿದೆ. ವೆಲ್ಕಮ್ ಗಿರಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನಮಸ್ಕಾರ. ಮೂರ್ತಿ ಸರ್ ಬಗ್ಗೆ ಎಲ್ಲರೂ ಹೇಳಿದ್ದಾಯಿತು, ಯಾರು ಎಷ್ಟು ಹೇಳಿದರೂ ಅದು ಮುಗಿದೇ ಇರತಕ್ಕಂಥ ಸಮಾಚಾರ. ಅಂಥ ಅದ್ಭುತವಾದ ಒಂದು ಆ ಡಿವೈನ್ ನಾದದ ಒಂದು ಸ್ವರೂಪ. ಈ ಸಂದರ್ಭದಲ್ಲಿ ನಾವು ನಿಮ್ಮ ಮುಂದೆ ಈಗ ನಾವಿಷ್ಟು ಜನ ಕೂತಿದ್ದೀವಿ. ಇದೇ ಸಂದರ್ಭದಲ್ಲಿ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ನಮ್ಮ ರಾಷ್ಟ್ರದ ಅತ್ಯಂತ ಪ್ರಮುಖ ಅವಿಸ್ಮರಣೀಯ ಘಟನೆ ಅದೇನು ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಸಂಭ್ರಮ ಪಟ್ಟಿದ್ದೀವಿ ನಾವೆಲ್ಲರೂ. ಅದಕ್ಕೆ ಸೇರಿದಂತೆ ನಮ್ಮ ಕಚೇರಿ ನುಡಿಸ್ತಾ ಇರೋದರಿಂದ ಸಂಪೂರ್ಣವಾಗಿ ರಾಮನ ಶ್ರೀರಾಮನ ಬರೀ ಕಂಪೋಸಿಷನ್ಸ್ನ ಅಷ್ಟೇ ನಾವು ನುಡಿಸ್ತಾ ಇದ್ದೀವಿ. ಜೈ ಶ್ರೀರಾಮ್ ಅಂತ ಹೇಳ್ತಾ ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡ್ತಾ ಮರುಗೇಲರ ಆ ಕಂಪೋಸಿಷನಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಜೈ ಶ್ರೀರಾಮ್.
ಹೇಳ್ತೀನಿ.